ನಾವು ಬದುಕಬೇಕಂತ ಹೇಳಿದ್ರೆ ನಮಗೆ ಊಟದ ಜೊತೆ ನೀರೂ ಅಷ್ಟೇ ಮುಖ್ಯ. ಸೊ ನೀರು ಎಲ್ಲಿ ಜಾಸ್ತಿ ಇದೆ ಅಂತ ನೋಡಿದ್ರೆ ಸಮುದ್ರದಲ್ಲೇ ತುಂಬ ಜಾಸ್ತಿ ನೀರಿದೆ. ನಮ್ಮೆಲ್ಲರಿಗೂ ಸಮುದ್ರ ಅಂದರೆ ಗೊತ್ತಿರೋದೊಂದೇ ಬೀಚ್. ಸೊ ಆಮೇಲೆ ಸಮುದ್ರ ಅಲ್ಲಿ ಉಪ್ಪು ನೀರಿರುತ್ತೆ ಅಂತ. ಸೊ ಅದು ಬಿಟ್ಟರೆ ನಮಗೆ ಸಮುದ್ರ ಬಗ್ಗೆ ಬೇರೆ ಏನೂ ಅಷ್ಟೊಂದು ಗೊತ್ತಿರಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರೂ ಗೊತ್ತಿರೋದು ಸಮುದ್ರದಲ್ಲಿ ಟೈಟಾನಿಕ್ ಶಿಪ್ ಮುಳುಗೋಯ್ತು ಅಂತ. ಸೊ ಇಷ್ಟೇ ಗೊತ್ತಿರೋದು ನಮಗೆ ಸಮುದ್ರ ಬಗ್ಗೆ. ಸೊ ಇವತ್ತಿನ ವೀಡಿಯೋಲಿ ಸಮುದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನಾನು ಈ ವೀಡಿಯೋಲಿ ಹೇಳ್ತೀನಿ. ಸೊ ದಯವಿಟ್ಟು ಫುಲ್ ವೀಡಿಯೋನ ನೋಡಿ, ಸೆಂಟ್ರಲ್ ಎಲ್ಲ ಮಿಸ್ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನಮ್ಮ ಭೂಮಿಲಿ ಬರೀ 30% ನಾವಿರೋದು, ಇನ್ನೂ 70% ಬರೀ ನೀರೇ ಇರೋದು. ಸಮುದ್ರ ಆಳ ಎಷ್ಟಿರುತ್ತೆ ಅಂತ ನೋಡಿದ್ರೆ ಸುಮಾರು 12,000 ಅಡಿಕ್ಕಿಂತ ಜಾಸ್ತಿ ಇರುತ್ತೆ. ನಮ್ಮ ಭೂಮಿಲಿ ಬೆಳಕು ಬರೀ ಸ್ವಲ್ಪ ಜಾಗದಲ್ಲಿ ಮಾತ್ರ ಬೀಳುತ್ತೆ. ಇನ್ ಕೇಸ್ ಬೆಳಗ್ಗೆ ಆದಾಗ ಅರ್ಧ ಭೂಮಿ ಮಾತ್ರ ಬೆಳಕಿರುತ್ತೆ ಅಂತ ಅನ್ಕೊಳ್ಳಿ. ಆ್ಯಕ್ಚುಲಿ ಇದು ರಿಯಾಲಿಟಿ ಅಲ್ಲ. ರಿಯಾಲಿಟಿ ಏನಂತ ಹೇಳಿದ್ರೆ ನೀರೊಳಗಡೆ ಸೂರ್ಯನ ಬೆಳಕು ಹೋಗೋದು ಬರೀ 300 ಅಡಿ ಮಾತ್ರನೇ. ಸೊ ನಮ್ಮ ಭೂಮಿಲಿ ಬೆಳಕಿಗಿಂತ ಕತ್ತಲಾಗಿರೋ ಜಾಗಗಳೇ ಜಾಸ್ತಿ. ನೆಕ್ಸ್ಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ನೀವು ಅರ್ತ್ಕ್ವೇಕ್ ಸೌಂಡ್ನ ಕೇಳಿರ್ತೀರ. ಸೊ ಅರ್ತ್ಕ್ವೇಕ್ ಸೌಂಡ್ಕಿಂತ ಜಾಸ್ತಿ ಸೌಂಡ್ ಯಾವ್ದು ಕೊಡುತ್ತೆ ಅಂತ ಹೇಳಿದ್ರೆ ಐಸ್ ಕ್ವೇಕ್. ಸೊ ಅರ್ತ್ಕ್ವೇಕ್ ಆಗೋ ಥರನೇ ಈ ಸಮುದ್ರಗಳಲ್ಲಿ ಐಸ್ ಕಟ್ಕೊಂಡಿರುತ್ತಲ್ಲ, ನೀವು ಟೈಟಾನಿಕ್ ಫಿಲಮಲ್ಲೆಲ್ಲ ನೋಡಿರ್ತೀರ, ಸಮುದ್ರ ಫುಲ್ ಐಸ್ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಐಸ್ ಕ್ವೇಕ್ ಆದಾಗ ಅದು ಅರ್ತ್ಕ್ವೇಕಿನ್ನ ಜಾಸ್ತಿ ಸೌಂಡ್ ಮಾಡುತ್ತೆ. ಸೊ ನಮ್ಮ ಭೂಮಿ ಮೇಲೆ ನಾವಿರೋ ಜಾಗದಲ್ಲಿ ಎಷ್ಟೊಂದು ಬೆಟ್ಟಗಳಿರುತ್ತೆ. ಸೊ ನಾವು ಆ ಬೆಟ್ಟಗಳನ್ನೆಲ್ಲ ತುಂಬ ದೊಡ್ಡದು ಅಂದ್ಕೊಂಡಿರ್ತೀರಿ, ಬಟ್ ಸಮುದ್ರ ಒಳಗಡೆ ನಾವು ನೋಡಿರೋಕ್ಕಿಂತ ಬೆಟ್ಟಗಳಲ್ಲಿ ಅದಕ್ಕಿಂತ 3-4 ದೊಡ್ಡ ಬೆಟ್ಟಗಳು ಸಮುದ್ರ ಒಳಗಡೆ ಇದೆ. ನಾವು ಬೀಚಲ್ಲಿ ಹೋಗಿ ನಿಂತ್ಕೊಂಡಾಗ ನಮಗೆ ಬೀಚಲ್ಲಿ ಆಡೋಕ್ಕೆ ಮೇನ್ ಏನು ಇಷ್ಟ ಅಂತ ಹೇಳಿದ್ರೆ ಈ ಅಲೆಗಳು ಬರುತ್ತಲ್ಲ, ಅಲೆಗಳು ಹೊಡಿತಾ ಇರುತ್ತೆ, ಅದೇ ಇಷ್ಟ ನಮಗೆ. ದೊಡ್ಡ ದೊಡ್ಡ ಅಲೆ ಬರೋದಷ್ಟು ನಮಗೆ ಇಷ್ಟ, ಬಟ್ ಅದೇ ತುಂಬ ದೊಡ್ಡದಾಗ್ಬಿಡ್ತಂದರೆ ನಮಗೆ ಕಷ್ಟ. ಏನಕ್ಕಂತ ಹೇಳಿದ್ರೆ ಇನ್ ಕೇಸ್ ಸುನಾಮಿ ನಮ್ಮ ಹೊಡೆದ್ಬಿಟ್ರೆ ಅದು ಎಷ್ಟೊಂದು ಕಿಲೋಮೀಟ್ರ್ ತನಕ ಹೊಡ್ಕೊಂಬಂದ್ಬಿಡುತ್ತೆ. ಸೊ ನಾವು ಬೀಚಲ್ಲಿ ಆಡುವಾಗ ಇನ್ ಕೇಸ್ ಅಲೆಗಳು ಬರೀ 10 ಅಡಿ ಅಲೆ ಹೊಡೆದ್ರೆ ನಮಗೆ ಚೆನ್ನಾಗಿರುತ್ತೆ, ಬಟ್ ನಾವು ದೊಡ್ಡ ಅಲೆ ನೋಡಿರೋದಂತ ಹೇಳಿದ್ರೆ ಸುನಾಮಿನೇ. ಬಟ್ ನಿಮಗೆ ಗೊತ್ತಿಲ್ಲದಿರಂಗೆ ಸಮುದ್ರ ಒಳಗಡೆನೂ ಅಲೆಗಳು ಹೊಡೆಯುತ್ತೆ. ಸೊ ಅದು ಸುನಾಮಿಕಿನ್ನ ದೊಡ್ಡ ದೊಡ್ಡ ಅಲೆಗಳು ಸಮುದ್ರಲ್ಲಿ ಹೊಡೆಯುತ್ತೆ. ಸೊ ಈ ಅಲೆಗಳನ್ನ ಇಂಟರ್ನಲ್ ವೇವ್ಸ್ ಅಂತ ಕರೀತಾರೆ. ಸೊ ಈ ಅಲೆಗಳು ಎಷ್ಟು ಉದ್ದ ಹೋಗುತ್ತೆ ಅಂತ ಹೇಳಿದ್ರೆ 650 ಅಡಿ ಉದ್ದ ಹೋಗುತ್ತೆ. ನನಗೂ ಅರ್ಥ ಆಗುತ್ತೆ ನೀರೊಳಗಡೆ ಹೆಂಗೆ ಅಲೆ ಹೊಡಿಯುತ್ತೆ ಅಂತ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಭೂಮಿ ಮೇಲೆ ಏನೇನು ಮಾಡ್ತಿರೋ ಅದಕ್ಕಿನ್ನ ಡಬಲ್ ಅಷ್ಟು ನೀರೊಳಗಡೆ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಇನ್ ಕೇಸ್ ಸಮುದ್ರ ಒಳಗಡೆ ನೀವು ಚೆನ್ನಾಗಿ ಈಜು ಹೊಡಿತೀರಾ ಅಂತ ಹೇಳಿ ನೀವು ಸಮುದ್ರ ಒಳಗಡೆ ಹೋಗಿ ಸ್ವಿಮ್ ಮಾಡ್ಕೊಂಡು ಹೋದಷ್ಟು ನೀವು ಇನ್ನೂ ಒಳಗಡೆ ಹೋಗ್ತಾ ನೀರು ಜಾಸ್ತಿ ಬಿಸಿ ಆಗ್ತಾ ಇರುತ್ತೆ. ಎಷ್ಟು ಬಿಸಿ ಅಂತ ಹೇಳಿದ್ರೆ ಸುಮಾರು 400 ಡಿಗ್ರಿ ಅಷ್ಟು ಬಿಸಿ ಇರುತ್ತೆ. ಸೊ ಇದು ಬರೀ ಸ್ಟಾರ್ಟಿಂಗ್, ಇದು ಹೋಗ್ತಾ ಇನ್ನೂ ಬಿಸಿ ಆಗುತ್ತೆ. ಸೊ ನಮ್ಮ ಭೂಮಿಲಿ ಎಷ್ಟು ಜೀವರಾಶಿಗಳಿದೆ ಅಂತ ನೋಡಿದ್ರೆ ಸುಮಾರು ಅದರಲ್ಲಿ 95% ಬಂದು ಸಮುದ್ರ ಒಳಗಡೆನೆ ಇದೆ. ಬರೀ 5% ಮಾತ್ರ ಆಚೆ ಇರೋದು. 5%ಅಲ್ಲಿ ನಾವೊಬ್ಬರು, ಆಮೇಲೆ ಈ ಪ್ರಾಣಿಗಳು, ನಾವೇನೇನು ಪ್ರಾಣಿಗಳನ್ನ ಇಲ್ಲಿ ನೋಡ್ತಿರೋ ಅದು ಬರೀ 5% ಅಷ್ಟೇ ನಮ್ಮನ್ನು ಸೇರಿ. ಇನ್ನೂ ಮಿಕ್ಕಿದ 95% ಜೀವಿಗಳು ಬಂದು ಸಮುದ್ರ ಒಳಗಡೆನೆ ಇರೋದು. ನಿಮಗೇನಾದರೂ ಗೋಲ್ಡ್ ಬೇಕಂತ ಹೇಳಿದ್ರೆ ದಯವಿಟ್ಟು ಸಮುದ್ರ ಒಳಗಡೆ ಹೋಗ್ಬಿಟ್ಟು ಈಜು ಹೊಡ್ಬಿಟ್ಟು ಹುಡುಕ್ರಿ. ಏನಕ್ಕಂತ ಹೇಳಿದ್ರೆ ಇಡೀ ಜಗತ್ತಲ್ಲೇ ಇರ್ದಿರೋಷ್ಟು ಗೋಲ್ಡು ಸಮುದ್ರ ಒಳಗಡೆ ಬಿದ್ದಿದೆ. ಸೊ ನಾವೇನಾದರೂ ಸಮುದ್ರ ಒಳಗಡೆಯಿಂದ ಗೋಲ್ಡ್ ಎತ್ತಿದ್ರೆ ಎಲ್ಲರಿಗೂ ಸುಮಾರು ಹತ್ರ 5 ಕೆಜಿಯಷ್ಟು ಗೋಲ್ಡ್ ಆದರೂ ಸಿಗುತ್ತೆ ಎಲ್ಲರಿಗೂ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಸಮುದ್ರ ಒಳಗಡೆ ಹೋದಾಗ, ಸೊ ಸಮುದ್ರ ಒಳಗಡೆ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಈ ಶಾರ್ಕ್ಗಳಿದೆಯಲ್ಲ ಅದಕ್ಕಂತಲೇ ಸಪ್ರೇಟಾಗಿ ಜಾಗ ಮಾಡ್ಕೊಂಡಿರ್ತವೆ ಅವಳುಗಳು ಮಾತ್ರ. ಸೊ ಆ ಜಾಗಗಳನ್ನ ಶಾರ್ಕ್ ಕೆಫೆ ಅಂತ ಕರೀತಾರೆ. ಸೊ ಇದೇನಕ್ಕೆ ಕೆಫೆ ಅಂತ ಕರೀತಾರೆ ಅಂತ ಹೇಳಿದ್ರೆ, ಈ ಶಾರ್ಕ್ಗಳೆಲ್ಲ ಹೋಗ್ಬಿಟ್ಟು ಅಲ್ಲೇ ಅಡ್ಡ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರುತ್ತೆ. ನಮ್ಗೆ ಕೇಳೋಕ್ಕೆ ಕಾಮಿಡಿ ಇರ್ಬೋದು, ಬಟ್ ಇದೇ ರಿಯಾಲಿಟಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ನಮ್ಮ ಭೂಮಿ ಮೇಲೆ ನಾವು ಎಷ್ಟೊಂದು ಮೌಂಟೇನ್ಗಳನ್ನ ನೋಡ್ತೀರಿ. ಸೊ ಅದೆಷ್ಟೆಷ್ಟು ದೊಡ್ಡದಿರುತ್ತೋ ಅದಕ್ಕಿನ್ನ ದೊಡ್ಡ ದೊಡ್ಡ ಮೌಂಟೇನ್ಗಳು ನಮ್ಮ ಸಮುದ್ರ ಒಳಗಡೆ ಇರುತ್ತೆ ಅಂತ. ನಮ್ಮ ಭೂಮಿಲಿ ದೊಡ್ಡ ಬೆಟ್ಟ ಯಾವುದಂತ ಹೇಳಿದ್ರೆ ಆ್ಯಂಡ್ಸ್ ಅಂದ್ಬಿಟ್ಟು ಒಂದು ಬೆಟ್ಟ ಇದೆ. ಸೊ ಅದು ಸುಮಾರು 4 ಮೈಲ್ ಅಷ್ಟು ದೂರ ಇದೆ. ಸೊ
ಈ ಬೆಟ್ಟನೇ ನಮ್ಮ ಭೂಮಿಲಿ ದೊಡ್ಡದು. ಬಟ್ ನೀವು ಅದೇ ಸಮುದ್ರ ಒಳಗಡೆ ಹೋದರೆ ಅಲ್ಲಿ ದೊಡ್ಡ ಬೆಟ್ಟ ಯಾವುದಂತ ನೋಡಿದ್ರೆ ಅಲ್ಲಿ ಸುಮಾರು 40,000 ಮೈಲ್ ಅಷ್ಟು ದೊಡ್ಡದು ಬೆಟ್ಟ ಇದೆ. ನೀವೇನಾದರೂ ಸಮುದ್ರ ಎಷ್ಟು ಆಳ ಇದೆ ಅಂತ ಕಂಡುಹಿಡಿಯೋಕೆ ಹೋದರೆ ಸೊ ನೀವು 35,000 ಅಡಿ ಕೆಳಗಡೆ ಹೋಗಬೇಕು. ಸೊ ನೀವು ಅಷ್ಟು ಕೆಳಗಡೆನೂ ಹೋದ್ರೂ ನೀವು ಬದುಕಲ್ಲ. ಏನಕ್ಕಂತ ಹೇಳಿದ್ರೆ ನೀವು ಕೆಳಗಡೆ ಹೋದಷ್ಟು ಸಮುದ್ರ ಅಲ್ಲಿರೋ ಪ್ರೆಷರು ಆ ತೂಕ ನಿಮ್ಗೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ಇರುವೆ ನಾ ಹಿಂಗೆ ಸಾಯಿಸ್ತಿರಲ್ಲ ಆ ಥರ ನೀವು ಸತ್ತೋಗ್ಬಿಡ್ತೀರ. ಏನಕ್ಕಂತ ಹೇಳಿದ್ರೆ ಸೊ ಅಷ್ಟು ಕಲ್ಗಡೆ ಹೋದಷ್ಟು ಸಮುದ್ರದ ಪ್ರೆಷರ್ ಜಾಸ್ತಿ ಆಗಿ ಸೊ ಆಟೋಮೆಟಿಕಲಿ ನೀವು ತೀರೋಗ್ಬಿಡ್ತೀರ. ಸೊ ನಿಮಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀವು ಒಂದು 50 ಜಂಬೋ ಜೆಟ್ಸ್ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿರೋ ಜೆಟ್ನ ನೀವು ನಿಮ್ಮ ಮೇಲೆ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿರೋಷ್ಟು ಪ್ರೆಷರ್ ಇರುತ್ತೆ. ಇಡೀ ಜಗತ್ತಲ್ಲೇ ಎಷ್ಟೊಂದು ವಾಟರ್ ಫಾಲ್ಸ್ಗಳು ನೋಡಿರ್ತಾರೆ, ದೊಡ್ಡದು ಚಿಕ್ಕದು ಅಂತ. ಸೊ ನಮ್ಮೂರಲ್ಲಿ ಬರೀ ಚಿಕ್ಕ ಚಿಕ್ಕದಿದೆ, ಬಟ್ ಸ್ವಲ್ಪ ಜಾಗದಲ್ಲಿ ತುಂಬ ದೊಡ್ಡ ದೊಡ್ಡದಿದೆ. ಸೊ ಇಡೀ ಜಗತ್ತಲ್ಲೇ ಏಂಜಲ್ ಫಾಲ್ಸ್ ತುಂಬ ದೊಡ್ಡದು. ಏನಂತ ಹೇಳಿದ್ರೆ ಅದು 3,500 ಅಡಿ ಅಷ್ಟು ದೂರದಿಂದ ಬೀಳುತ್ತೆ. ಸೊ ಇದೇ ದೊಡ್ಡ ವಾಟರ್ ಫಾಲ್ಸ್. ಬಟ್ ನೀವು ಸಮುದ್ರ ಒಳಗಡೆ ಹೋದರೆ ದೊಡ್ಡ ವಾಟರ್ ಫಾಲ್ಸ್ ಇದೆ, ಅದು ಎಷ್ಟಡಿ ಅಂತ ಹೇಳಿದ್ರೆ 11,500 ಅಡಿ ಅಷ್ಟು ದೊಡ್ಡ ವಾಟರ್ ಫಾಲ್ಸ್ ಸಮುದ್ರ ಒಳಗಡೆ ಇದೆ. ಸೊ ಇದು ಒಳ್ಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್. ಏನಂತ ಹೇಳಿದ್ರೆ ನಾವು ಏನಾದರೂ ಟ್ರಿಪ್ ಹೋಗ್ಬೇಕಂತ ಹೇಳಿದ್ರೆ ನಾವು ಏನು ಮಾಡ್ತೀರಂತ ಹೇಳಿದ್ರೆ ಎಲ್ಲಿ ಈ ಸಮುದ್ರಗಳಿದೆ, ಎಲ್ಲಿ ನದಿಗಳಿದೆ, ಎಲ್ಲಿ ವಾಟರ್ ಫಾಲ್ಸ್ ಇದೆ ಅಂತ ನಾವು ಹುಡ್ಕೊಂಡು ಹೋಗ್ತೀರಿ. ಬಟ್ ಅದೇ ಥರನೇ ನಮಗೆ ಹೆಂಗೆ ಇಲ್ಲಿ ಸಮುದ್ರ ವಾಟರ್ ಫಾಲ್ಸು ಆಮೇಲೆ ನದಿ ಎಲ್ಲ ಸಿಗುತ್ತೋ ಅದೇ ಥರನೇ ಸಮುದ್ರ ಒಳಗಡೆನೂ ನದಿ ವಾಟರ್ ಫಾಲ್ಸು ಸಮುದ್ರ ಇದೆಲ್ಲ ಇದೆ, ಕೆರೆಗಳು ಇದೆಲ್ಲ ಸಮುದ್ರ ಒಳಗಡೆನೂ ಇದೆ. ಸೊ ಸಮುದ್ರ ನೀರು ನೀವು ಹಿಡ್ಕೊಂಡು ಕುಡಿದಾಗ ಅದು ಫುಲ್ ಉಪ್ಪುಪ್ಪಾಗಿರುತ್ತೆ. ಬಟ್ ನೀವು ಅದೇ ಸಮುದ್ರ ನೀರನ್ನ ನೀವು ಐಸ್ ಮಾಡಿಬಿಟ್ಟು ಆ ಐಸ್ ಟೇಸ್ಟ್ ಮಾಡಿದಾಗ ನಿಮಗೆ ಆ ಉಪ್ಪೇ ಸಿಗಲ್ಲ. ಟ್ರೈ ಮಾಡಿ ನೋಡಿ. ಸೊ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಏನಂತ ಹೇಳಿದ್ರೆ ಬಂಡೆಗಳೆಲ್ಲ ಹೆಂಗೆ ಫಾರ್ಮ್ ಆಯಿತು, ಈ ಕಲ್ಲುಗಳೆಲ್ಲ ಹೆಂಗೆ ಫಾರ್ಮ್ ಆಯಿತು ಅಂತ. ವಾಲ್ಕೆನೋ ಬರುತ್ತಲ್ಲ ಅದರಿಂದನೇ ಬಂಡೆಗಳೆಲ್ಲ ನಮಗೆ ಫಾರ್ಮ್ ಆಗಿದ್ದು. ಸೊ ಅದೇ ಥರನೇ ಅರ್ಥಲ್ಲಿ ಮೋಸ್ಟ್ ಡೇಂಜರಸ್ ಥಿಂಗ್ ಏನಂತ ಹೇಳಿದ್ರೆ ಈ ವಾಲ್ಕೆನೋ ಆಗದೆ. ಸೊ ಇಲ್ಲಿ ಹೆಂಗೆ ವಾಲ್ಕೆನೋ ಆಗುತ್ತೋ ಅದಕ್ಕಿಂತ ಜಾಸ್ತಿ ವಾಲ್ಕೆನೋ ನಮ್ಮ ಸಮುದ್ರ ಒಳಗಡೆ ಆಗುತ್ತೆ. ಸೊ ನೀವು ಸುನಾಮಿ ನೋಡಿರ್ತೀರಾ, ಟಿ ವಿಲಿ ನೋಡಿರ್ತೀರಾ, ನಮ್ಗೆ ಅರ್ಥ ಆಗೋದು. ಡೈರೆಕ್ಟಾಗಿ ನೋಡಿದರೆ ನೀವು ಆಬ್ವಿಯಸ್ಲಿ ಇವಾಗ ಇರ್ತಾರಲ್ಲ, ಸೊ ನೀವು ಟಿ ವಿಲೇ ನೋಡಿರ್ತೀರಾ. ಸುನಾಮಿದು ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 500 ಮೈಲ್ ಪರ್ ಅವರ್. 500 ಮೈಲ್ ಅಂತ ಹೇಳಿದ್ರೆ ಹೆವಿ ಫಾಸ್ಟ್, ಹಿಂಗೆ ಹೋಗ್ಬಿಟ್ಟಿರುತ್ತೆ. ಸೊ US ಅವರು ಸಮುದ್ರ ಒಳಗಡೆ ಒಂದು ದೊಡ್ಡ ಬಾಂಬ್ನ ಕಳೆದಕೊಂಡವ್ರೆ ಅದೇನಾದರೂ ಡಮ್ ಅಂತ ಹೇಳಿದ್ರೆ ಸೊ ಎಷ್ಟೊಂದು ಕಡೆ ಏನಾದರೂ ಆಗೋಕ್ಕೆ ಚಾನ್ಸಸ್ ಇದೆ. ಬಟ್ ಡಮ್ ಅನ್ಬಾರ್ದು ಅಂತ ಹೇಳಿದ್ರೆ ಇದು ಜಸ್ಟ್ ಅ ಫ್ಯಾಕ್ಟ್. ಏನಂತ ಹೇಳಿದ್ರೆ US ಅವರು ಒಂದು ಬಾಂಬ್ನೇ ಕಳೆದಕೊಂಡವ್ರೆ ಓಷನ್ ಒಳಗಡೆ ಸಮುದ್ರ ಒಳಗಡೆ ಬಿಟ್ಕೊಂಡು. ನಾವು ಬೋಟಲ್ಲಿ ಹೋಗುವಾಗ ಫೋನೋ ವಾಚ್ನೋ ಏನಾದರೂ ಬೀಳ್ಸ್ಕೊತೀರಿ, ಅದೇ ಥರನೇ ಅವ್ರು ಬಾಂಬ್ನೇ ಬೀಳ್ಸ್ಕೊಂಡ್ಬಿಟ್ಟವ್ರು. ಸಿಲಿ ಬಾಯ್ಸ್. ನೀವು ಸಮುದ್ರದಲ್ಲಿ ಎಷ್ಟು ಬೋಟ್ಗಳು ನಾವು ನೋಡಿರ್ತೀರಾ, ಸುಮಾರು ಒಂದು 100-150. ಇನ್ ಕೇಸ್ ನೀವು ಪೋರ್ಟ್ಗೆ ಹೋದ್ರೂ ನಿಮಗೆ ಬೋಟ್ಗಳು ಅಷ್ಟೊಂದು ಕಮ್ಮಿನೇ ಕಾಣಿಸುತ್ತೆ. ಬಟ್ ಸಮುದ್ರ ಒಳಗಡೆ ಸುಮಾರು 3 ಮಿಲಿಯನ್ಕಿಂತ ಜಾಸ್ತಿ ಬೋಟ್ಗಳೈತೆ. ಸೊ ಇದು ಟೈಟಾನಿಕ್ಕು ಸೇರಿ ಹೇಳ್ತಾ ಇರೋದು ನಾನು. 3 ಮಿಲಿಯನ್ ಅಂದರೆ ಹತ್ರ 30 ಲಕ್ಷ. ಸೊ ನೀವು ಎಲ್ಲೇ ಸುತ್ತಾಡ್ತೀರಾ, ಬಟ್ ನೀವು ಜಾಸ್ತಿ ಜನ ಮ್ಯೂಸಿಯಮ್ಗಳಿಗೆ ಹೋಗಲ್ಲ, ಬಟ್ ಸ್ವಲ್ಪ ಜನ ಮಾತ್ರ ಮ್ಯೂಸಿಯಮ್ಗೆ ಹೋಗ್ತಾರೆ. ಏನಕ್ಕಂತ ಹೇಳಿದ್ರೆ ಮ್ಯೂಸಿಯಮಲ್ಲಿ ಏನೇನೋ ಹಳೆ ಹಳೆ ಈ ಚರಿತ್ರೆದು ಏನೇನೋ ಐಟಮ್ಸ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಸೊ ಈ ಇಡೀ ನಮ್ಮ ಇಡೀ ಜಗತ್ತಲ್ಲಿ ಎಷ್ಟು ಮ್ಯೂಸಿಯಮ್ಗಳಲ್ಲಿ ಆ ಐಟಮ್ಸ್ಗಳಿದೆಯೋ ಅದಕ್ಕಿಂತ ಜಾಸ್ತಿ ಐಟಮ್ಸ್ಗಳು ನಮ್ಮ ಸಮುದ್ರ ಒಳಗಡೆ ಇದೆ. ಅದನ್ನೆಲ್ಲ ಹುಡ್ಕಿದ್ರೆ ನಾವು ದೊಡ್ಡ ಮ್ಯೂಸಿಯಮೇ ಇಕ್ಬೋದು. ಇಡೀ ಜಗತ್ತಲ್ಲೇ ದೊಡ್ಡ ಬಿಗ್ಗೆಸ್ಟ್ ಮ್ಯೂಸಿಯಮ್ನ ಇಕ್ಬೋದು ನಾವು. ಬಟ್ ಯಾರು ನೀರೊಳಗಡೆ ಎಲ್ಲ ಹೋಗೋದು? ಸೊ ನಾಸಾ ಅವ್ರದ್ದು ಒಂದು ಸ್ಟಡಿ ಇದೆ. ಏನಂತ ಹೇಳಿದ್ರೆ ಈ ಸಮುದ್ರದು ಈ ಐಸ್ ಎಲ್ಲ ಇದೆಯಲ್ಲ, ಈ ಸ್ವಲ್ಪ ಜಾಗದಲ್ಲಿ ಅಟ್ಲಾಂಟಿಕ್ ಕಡೆ ಎಲ್ಲ ಐಸ್ಗಳು ಜಾಸ್ತಿ ಇದೆ, ಅದೆಲ್ಲ ಏನಾದರೂ ಈ ಜಗತ್ತಲ್ಲೇ ಫುಲ್ ಐಸ್ಗಳೆಲ್ಲ ಕರಗ್ಬಿಟ್ರೆ ಸೊ ಈ ಓಷನ್ ಲೆವೆಲ್ಲು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 260 ಅಡಿ ಇನ್ನೂ ಉದ್ದ ಆಗ್ಬಿಡುತ್ತೆ. ಸೊ 260 ಅಡಿ ಉದ್ದ ಆಗಿಬಿಟ್ರೆ ನಾವು ಯಾರೂ ಇರಲ್ಲ. ಸೊ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ಎಷ್ಟೇ ಮಳೆ ಹೊಡೆದ್ರೂ ಎಷ್ಟೇ ಚಳಿ ಇದ್ರೂ ಈ ಸಮುದ್ರ ಹತ್ರ ಮಾತ್ರ ಏನಕ್ಕೆ ಅಷ್ಟೊಂದು ಸೆಕೆ ಹೊಡಿತಾ ಇರುತ್ತೆ ಅಂದ್ಬಿಟ್ಟು. ಸೊ ಈ ನೀರು ಬಂದ್ಬಿಟ್ಟು ಈ ಸಮುದ್ರ ಬಂದ್ಬಿಟ್ಟು ತುಂಬ ದೊಡ್ಡದಾಗಿರೋ ಕಾರಣ ಈ ನಮ್ಮ ಸೂರ್ಯನ ಬೆಳಕು, ಈ ಸೂರ್ಯನ ಹೀಟ್ ಎಲ್ಲ ಅದು ಎಳ್ಕೊಳ್ಳುತ್ತೆ ತುಂಬ. ಸೊ ಅದಕ್ಕೇ ನಮಗೆ ಯಾವಾಗೂ ಯಾವುದೇ ಸಮುದ್ರ ಹತ್ರ ಹೋದ್ರೂ ನಮಗೆ ಸೆಕೆ ಹೊಡಿತಾ ಇರುತ್ತೆ. ಸೊ ಇಡೀ ಜಗತ್ತಲ್ಲೇ ಲಾರ್ಜೆಸ್ಟ್ ಸೋಲಾರ್ ಎನರ್ಜಿ ಯಾವ್ದಂತ ಹೇಳಿದ್ರೆ ನಮ್ಮ ಸಮುದ್ರನೇ. ಅಷ್ಟೊಂದು ಬಿಸಿನ ಹೇಳ್ಕೊಳುತ್ತೆ ಅದು. ತುಂಬ ಜನ ನಿಮಗೆ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದನೇ, ಮರದಿಂದ ಸಿಗುತ್ತೆ ಅಂತ. ಬಟ್ ಆಕ್ಸಿಜನ್ನು ಮರದಿಂದ ಬರೀ ಸ್ವಲ್ಪನೇ ನಮಗೆ ಸಿಗೋದು. ನಮಗೆ ಆಕ್ಸಿಜನ್ನು
ಜಾಸ್ತಿ ಯಾವುದ್ರಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸಮುದ್ರನಲ್ಲೇ. ಸಮುದ್ರನಲ್ಲೇ ಸುಮಾರು 70% ಆಕ್ಸಿಜನ್ ನಮಗೆ ಸಿಗೋದು. ಸೊ ನಾವು ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಹೇಳ್ತಾನೆ ಇರ್ತೀವಿ. ಸೊ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ಡ್ ಆಗಿದೆ. ನಾವು ಮೂನಲ್ಲಿ ಏನೇನಿದೆ ಅದೆಲ್ಲ ಫೋಟೋ ಹಿಡಿದ್ಬಿಟ್ಟು ನಾವು ಕಂಡುಹಿಡಿಬೋದು, ನಾವು ನೋಡ್ಬೋದು ಮೂನಲ್ಲಿ ಏನೇನಿದೆ ಅಂತ. ಬಟ್ ಟೆಕ್ನಾಲಜಿ ಎಲ್ಲಿಗಂಟ ಬೆಳೆದಿದೆ ಅಂತ ಹೇಳಿದ್ರೆ, ನಮ್ಮ ಜನ ಮೂನಲ್ಲಿರೋ ಫೋಟೋ ಎಲ್ಲ ಹಿಡ್ದಿದ್ರೆ ಬಟ್ ಸಮುದ್ರ ಒಳಗಡೆ ಏನಿದೆ ಅಂತ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ. ಏನಂತ ಹೇಳಿದ್ರೆ, ಸಮುದ್ರಕ್ಕಿಂತ ಮೂನ್ ಫೋಟೋನೇ ನಮ್ಮ ಹತ್ರ ಜಾಸ್ತಿ ಇದೆ. ಸೊ ನಿಮಗೆ ಕ್ವಶನ್ ಕೇಳಿದ್ರೆ, ಸಮುದ್ರದಲ್ಲಿ ಏನೇನು ಪ್ರಾಣಿಗಳಿದೆ ಅಂತ ಕೇಳಿದ್ರೆ, ನೀವು ಆಬ್ವಿಯಸ್ಲಿ ಶಾರ್ಕು, ಆಮೇಲೆ ಟಾರ್ಟೈಸು, ಆಮೇಲೆ ವೇಲು, ಆಮೇಲೆ ನಾರ್ಮಲ್ ಯಾವುದೋ ಮೀನುಗಳು, ನಿಮಗೆ ನೀವೇನೇನು ಫಿಶ್ಗಳು ತಿಂತೀರೋ ಆ ಹೆಸರುಗಳು ಮಾತ್ರ ನಿಮ್ಗೆ ಗೊತ್ತು. ಬಟ್ ಸುಮಾರು ನಮ್ಗೆ ಗೊತ್ತಿರೋದು ಬರೀ ಅದರಲ್ಲಿ 5% ಅಷ್ಟೇ. ಇನ್ನೂ 90% ಯಾರೂ ಡಿಸ್ಕವರ್ ಮಾಡಿಲ್ಲ ಸಮುದ್ರ ಒಳಗಡೆ ಯಾವ್ಯಾವ ಪ್ರಾಣಿಗಳಿದೆ ಅಂದ್ಬಿಟ್ಟು. ಇನ್ನೂ 90% ಆಫ್ ದೆಮ್ ಯಾರೂ ಡಿಸ್ಕವರೇ ಮಾಡಿಲ್ಲ. ಸೊ ಕರೆಂಟ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ, ಸ್ವಲ್ಪ ಜನಕ್ಕೆ ಗಾಳಿ, ಆಮೇಲೆ ಈ ರಿವರು, ರಿವರ್ ಅಂತ ಹೇಳಿದ್ರೆ ಈ ವಾಟರ್ಫಾಲ್ಸು, ಸೊ ಇದೇ ಕರೆಂಟ್ನ ಫಾರ್ಮ್ ಮಾಡುತ್ತೆ ಅಂತ ತುಂಬ ಜನ ಗೊತ್ತು. ಬಟ್ ಈ ನಮ್ಮ ಅಲೆಗಳು ಹೊಡಿಯುತ್ತಲ್ಲ, ಅದನ್ನು ತುಂಬ ಕರೆಂಟ್ ಫಾರ್ಮ್ ಮಾಡುತ್ತೆ. ಎಲ್ಲಿ ಅಲೆಗಳು ಜಾಸ್ತಿ ಹೊಡೆದು ವಾಪಸ್ ಇಳಿಯುತ್ತೋ, ಸೊ ಅಂಥ ಜಾಗದಲ್ಲಿ ಜಾಸ್ತಿ ಆಟ ಆಡೋಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ, ಅಲ್ಲಿರೋ ಕರೆಂಟ್ ಫೋರ್ಸ್ಗೆ ತುಂಬ ಕರೆಂಟ್ ಇತ್ತಂತ ಹೇಳಿದ್ರೆ ನಿಮ್ಮನ್ನ ವಾಪಸ್ ಎಳ್ಕೊಂಬಿಡುತ್ತೆ. ಸೊ ಹುಷಾರಾಗಿರಿ. ಒಂದು ವರ್ಷಕ್ಕೆ ಇಡೀ ಜಗತ್ತಲ್ಲಿ ನಮ್ಮ ಜನಗಳು 8 ಮಿಲಿಯನ್ ಮೆಟ್ರಿಕ್ ಟನ್ ಪ್ಲ್ಯಾಸ್ಟಿಕ್ನ ಸಮುದ್ರಲ್ಲಿ ಹಾಕ್ತಾರೆ. ಸೊ ಹಿಂಗೆ ನಡ್ಕೊಂಡೋಯ್ತು ಅಂತ ಹೇಳಿದ್ರೆ, 2050 ಫಿಶ್ಗಿನ್ನ ಜಾಸ್ತಿ ನಿಮಗೆ ಪ್ಲ್ಯಾಸ್ಟಿಕ್ಗಳೇ ಸಿಗುತ್ತೆ, ಆಮೇಲೆ ಸಮುದ್ರದಲ್ಲಿ ಬರೀ ನಿಮಗೆ ಪ್ಲ್ಯಾಸ್ಟಿಕ್ಗಳೇ ಸಿಗುತ್ತೆ. ಸೊ ದಯವಿಟ್ಟು ಈ ಪ್ಲ್ಯಾಸ್ಟಿಕ್ಗಳನ್ನೆಲ್ಲ ಸಮುದ್ರಲ್ಲಿ ಹಾಕ್ಬೇಡಿ. ಪ್ಲ್ಯಾಸ್ಟಿಕ್ಗಳನ್ನೆಲ್ಲ ನಾವೆಲ್ಲಿದ್ದೀರೋ ಅಲ್ಲೇ ಹಾಕಿ ಸುಟ್ಟಾಕ್ಬಿಡಿ. ಸೊ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಏನಕ್ಕಂತ ಹೇಳಿದ್ರೆ, ನಾವಿರೋ ಲ್ಯಾಂಡ್ನೂ ಹಾಳು ಮಾಡಿಬಿಟ್ರಿ. ಸೊ ಇರೋ ಲ್ಯಾಂಡ್ ಇವಾಗ ಸಮುದ್ರ ಒಂದೇ, ಸೊ ಅದನ್ನು ಹಾಳು ಮಾಡಿಬಿಟ್ರೆ ನಮ್ಗೆ ಬೇರೆ ಜಾಗನೇ ಇರಲ್ಲ. ಸೊ ಇದೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಸೊ ಇದೇ ಥರ ಯಾವುದಾದ್ರೂ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಲಿ ನೆಕ್ಸ್ಟು ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಗಂಟ ವೇಟ್ ಮಾಡ್ತಾ ಇರಿ. ಅಲ್ಲಿಗಂಟ ಬಾಯ್ ಬಾಯ್ ಫ್ರಮ್ ಪುನೀತ್.